ವಯಸ್ಸಾದವರು ಆಧ್ಯಾತ್ಮಿಕತೆಯಲ್ಲಿ ಆಸಕ್ತಿ ಹೊಂದಿದ ಕೆಲ ವ್ಯಕ್ತಿಗಳು ಮತ್ತೆ ಕೆಲ ಸಾಧು ಸನ್ಯಾಸಿಗಳು ಮಣಿಮಾಲೆಯನ್ನ ಹಿಡಿದು ಜಪ ಮಾಡುವುದನ್ನ ನೀವು ನೋಡಿರ್ತೀರಿ. ಇಂಥ ಮಾಲೆಗಳಲ್ಲಿ ತುಳಸಿ ಮಾಲೆ, ಸ್ಫಟಿಕ ಮಾಲೆ, ರುದ್ರಾಕ್ಷಿ ಮಾಲೆಗಳಿದೆ. ಈ ಮಾಲೆಗಳನ್ನ ಜಪಿಸುವುದರಿಂದ ಮತ್ತು ಧರಿಸುವುದರಿಂದ ಏನು ಪ್ರಯೋಜನ ಅನ್ನೋ ಬಗ್ಗೆ ತಿಳಿಯೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೊದಲನೆಯದಾಗಿ ರುದ್ರಾಕ್ಷಿ ಜಪಮಾಲೆಯ ಬಗ್ಗೆ ತಿಳಿಯೋಣ. ಚಿಕ್ಕ ರುದ್ರಾಕ್ಷಿಯಿಂದ ಹಿಡಿದು ದೊಡ್ಡ ರುದ್ರಾಕ್ಷಿಯ ತನಕ ಜಪಮಾಲೆ ಸಿಗುತ್ತದೆ. ಸಾಧು ಸಂತರು, ನಾಗಾ ಸಾಧುಗಳು, ಶಿವನ ಭಕ್ತರು ಹೆಚ್ಚಾಗಿ ಈ ರುದ್ರಾಕ್ಷಿ ಮಾಲೆಯನ್ನ ಧರಿಸುತ್ತಾರೆ ಮತ್ತು ಈ ರುದ್ರಾಕ್ಷಿ ಮಾಲೆಯಿಂದ ಶಿವನಾಮ ಸ್ಮರಣೆ ಮಾಡುತ್ತಾರೆ. ಎರಡನೆಯದಾಗಿ ತುಳಸಿ ಜಪಮಾಲೆ. ತುಳಸಿ ಜಪಮಾಲೆಯನ್ನ ಧರಿಸುವುದರಿಂದ ಯಜ್ಞ ಯಾಗಾದಿಗಳನ್ನು ಮಾಡಿದ ಪುಣ್ಯ ಲಭಿಸುತ್ತದೆ ಎಂಬ ನಂಬಿಕೆ ಇದೆ. ತುಳಸಿ ಮಾಲೆ ಧರಿಸಿ ಲಕ್ಷ್ಮೀ ಬೀಜ ಮಂತ್ರ ಪಠಿಸುವುದರಿಂದ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆಂಬ ನಂಬಿಕೆ ಇದೆ. ಮೂರನೆಯದಾಗಿ ಸ್ಫಟಿಕದ ಮಾಲೆ. ಇದು ಬಿಳಿ ಬಣ್ಣದ ಗಾಜಿನ ಮುತ್ತಿನಂತಿರುತ್ತದೆ. ಇದು ಶಕ್ತಿಯುತ ಹಾರವಾಗಿದ್ದು ಇದನ್ನು ಧರಿಸಿದರೆ ಆರೋಗ್ಯವಂತರಾಗಿರುತ್ತಾರೆ ಮತ್ತು ಇದು ದೇಹಕ್ಕೆ ತಂಪು ಎಂದು ಹೇಳಲಾಗುತ್ತದೆ. ಅಲ್ಲದೆ ಇದನ್ನು ಧರಿಸುವುದರಿಂದ ಶುಕ್ರ ಗ್ರಹಕ್ಕೆ ಸಂಬಂಧಿಸಿದ ದೋಷ ನಿವಾರಣೆಯಾಗುತ್ತದೆ ಎಂದು ಹೇಳಲಾಗಿದೆ. ವಿದ್ಯಾರ್ಥಿಗಳು ಈ ಹಾರವನ್ನ ಹಿಡಿದು ಸರಸ್ವತಿ ಬೀಜ ಮಂತ್ರ ಜಪ ಮಾಡಿದರೆ ಉತ್ತಮವಾಗಿ ವಿದ್ಯೆ ಪಡೆಯುತ್ತಾರೆಂದು ಹೇಳಲಾಗುತ್ತದೆ. ಎಲ್ಲಕ್ಕಿಂತ ಮುಖ್ಯ ವಿಷಯ ಅಂದ್ರೆ ನೀವು ಈ ಎಲ್ಲ ಜಪಮಾಲೆ ಉಪಯೋಗಿಸುತ್ತಿದ್ದರೆ ಕೆಲ ವಿಷಯಗಳನ್ನ ನೆನಪಿಡಬೇಕಾಗುತ್ತದೆ. ಈ ಹಾರವನ್ನ ಧರಿಸಿ ಮಲಗುವಂತಿಲ್ಲ. ಜಪಮಾಲೆಯನ್ನ ಮುಟ್ಟಾದವರು ಮುಟ್ಟಬಾರದು. ಸೂತಕದ ಸಮಯದಲ್ಲಿ ಈ ಜಪಮಾಲೆ ಸ್ಪರ್ಶಿಸುವಂತಿಲ್ಲ, ಜಪ ಮಾಡುವಂತಿಲ್ಲ. ಮಾಂಸ ಸೇವಿಸಿದ ಬಳಿಕ ಜಪಮಾಲೆ ಮುಟ್ಟಬಾರದು. ನೀವು ಜಪ ಮಾಡಿ ಮುಗಿಸಿದ ಬಳಿಕ ಅದನ್ನು ದೇವರ ಕೋಣೆಯಲ್ಲಿಡುವುದು ಉತ್ತಮ. ಜಪ ಮಾಡುವಾಗ, ಧ್ಯಾನ ಮಾಡುವಾಗ ಕುಳಿತುಕೊಳ್ಳುವ ರೀತಿ ಕೂರಬೇಕು. ಬೇಕಾದ ಕಡೆ ಬೇಕಾದ ಹಾಗೆ ಕುಳಿತು ಜಪ ಮಾಡಬಾರದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.